ಇನ್ಶೂರೆನ್ಸ್ನ ಆಫರ್ ಮಾಡಿರುತ್ತೆ, ಪ್ರೀಮಿಯಂನ ರಿಸೀವ್ ಮಾಡಿರುತ್ತೆ, ಯಾವ ವ್ಯಕ್ತಿಗೆ ನಷ್ಟ ಆಗುತ್ತೆ ನಾನು ಆ ನಷ್ಟನ ಭರಿಸ್ಕೊಡ್ತೀನಿ ತುಂಬಿಕೊಡ್ತೀನಿ ಅಂತ ಕಂಪ್ನಿ ಹೇಳುತ್ತೆ. ಯಾವಾಗ ಒಬ್ಬ ವ್ಯಕ್ತಿಗೆ ನಷ್ಟ ಆಗುತ್ತೆ ಅವನೇನು ಮಾಡ್ತಾನೆ, ಕಂಪ್ನಿ ಹತ್ರ ಹೋಗಿ ಕ್ಲೈಮ್ ಮಾಡ್ತಾನೆ, ನನಗೆ ನಷ್ಟ ಆಗಿದೆ ಭರಿಸ್ಕೊಡ್ತೀನಿ ಅಂತ ನನ್ನ ಹತ್ರ ಪ್ರೀಮಿಯಂ ಇಸ್ಕೊಂಡಿದ್ದೀರಾ, ನನ್ನ ನಷ್ಟನ ಭರಿಸಿ ಅಂತ. ದಟ್ ಇಸ್ ಕಾಲ್ಡ್ ಕ್ಲೈಮ್. ವೆನ್ ಇಟ್ ಕಮ್ಸ್ ಟು ದ ರೀ ಇನ್ಶೂರೆನ್ಸ್, ಬೇರೆ ಕಂಪ್ನಿ ನಮ್ಮ ಹತ್ರ ಇನ್ಶೂರೆನ್ಸ್ ಕೊಟ್ಟಿರುತ್ತೆ. ಅರ್ಥಕ್ತಿದೆಯಾ? ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡೈರೆಕ್ಟ್ ಇನ್ಶೂರೆನ್ಸ್ ಅಂಡ್ ರೀ ಇನ್ಶೂರೆನ್ಸ್? ರೀ ಇನ್ಶೂರೆನ್ಸ್ ಅಲ್ಲಿ ಕಂಪ್ನಿಗಳ ಮಧ್ಯೆ ಏನಾಗುತ್ತೆ, ಒಪ್ಪಂದ ಆಗುತ್ತೆ. ಡೈರೆಕ್ಟ್ ಇನ್ಶೂರೆನ್ಸ್ ಅಲ್ಲಿ ಪಾಲಿಸಿ ಹೋಲ್ಡರ್ ಮತ್ತೆ ಕಂಪ್ನಿ ಮಧ್ಯೆ ಒಪ್ಪಂದ ಆಗುತ್ತೆ. ಕಂಪ್ನಿ ಮಧ್ಯ ಒಪ್ಪಂದ ಆಗಿ ಆ ಕಂಪ್ನಿಯವರು ಬಿ ಕಂಪ್ನಿಯವರು ಎ ಕಂಪ್ನಿಯವರು ಬಿ ಕಂಪ್ನಿನ ಕ್ಲೈಮ್ ಮಾಡಿದ್ರೆ ಕೊಡಿ ದುಡ್ಡು ಅಂತ ಬಿ ಕಂಪ್ನಿ ಕೊಡಬೇಕು, ಅಥವಾ ಈ ಬಿ ಕಂಪ್ನಿ ಎ ಕಂಪ್ನಿಗೆ ಕ್ಲೈಮ್ ಮಾಡಿದ್ರೆ ಎ ಕಂಪ್ನಿ ಕೊಡಬೇಕು. ನಮ್ಮಿಂದ ಹಣ ಹೋಗ್ತಾ ಇದೆ, ಕ್ಲೈಮ್ಸ್ನ ನಾವು ಪೇ ಮಾಡ್ತಾ ಇದ್ದೀವಿ. ಇಸ್ ಇಟ್ ನಾಟ್ ಎನ್ ಎಕ್ಸ್ಪೆನ್ಸ್? ಎಕ್ಸ್ಪೆನ್ಸ್ ತಾನೆ. ರೀ ಇನ್ಶೂರೆನ್ಸ್ ರಿಕವರಿ ಕ್ಲೈಮ್ಸ್ ಯಾಕೆ ಸರ್ ಮತ್ತೆ ರೆಸ್ ಮಾಡ್ಕೋತಾ ಇದ್ದೀರಾ ಅಂತ ಪ್ರಶ್ನೆ. ಕರೆಕ್ಟ್ ತಾನೆ, ಯಾಕೆ ರೆಸ್ ಮಾಡ್ಕೋತಾ ಇದ್ದೀನಿ? ಇಟ್ ಇಸ್ ಎನ್ ಎಕ್ಸ್ಪೆನ್ಸ್, ಕ್ಲೈಮ್ ಪೇಡ್ ಇದ್ರೆ ನಾವು ರೆಸ್ ಮಾಡ್ಕೋತಾ ಇದ್ದೀವಿ. ಯಾಕೆ? ಬಿಕಾಸ್ ವಿ ಹ್ಯಾವ್ ಟ್ರಾನ್ಸ್ಫರ್ಡ್ ದ ರಿಸ್ಕ್ ಟು ಬಿ. ಈಗ ನಾವು ಪೇ ಮಾಡಲ್ಲ, ನಮ್ಮ ಬಂದು ಯಾರು ಪೇ ಮಾಡ್ತಾರೆ? ಬಿ ಮಾಡ್ತಾರೆ. ಲೆಟ್ ಹಿಮ್ ಟೇಕ್ ದ ರಿಸ್ಕ್. ಸೊ ವಿ ಆರ್ ಇಲೆಕ್ಟಿಂಗ್ ರೀ ಇನ್ಶೂರೆನ್ಸ್ ರಿಕವರಿ ಕ್ಲೈಮ್. ಎಷ್ಟಿದೆ ಅಮೌಂಟ್? ಇನ್ನೇನಾದ್ರೂ ಕ್ಲೈಮ್ಸಲ್ಲಿ ಏನಿದೆ? ಔಟ್ಸ್ಟ್ಯಾಂಡಿಂಗ್ ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಅಂತ ಹೇಳಿದಾಗ ನಾವು ಅದನ್ನ ಡೇಟ್ಗಳನ್ನ ನೋಡ್ಕೊಳ್ಬೇಕು. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ಸ್ ಕರೆಂಟ್ ಇಯರ್ದ ಅಥವಾ ಪ್ರೀವಿಯಸ್ ಇಯರ್ದ? ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಪ್ರೀವಿಯಸ್ ಇಯರ್ ಇದೆಯಾ? 2017. ಆಡ್ ಮಾಡಬೇಕು, ಲೆಸ್ ಮಾಡಬೇಕು. ಔಟ್ಸ್ಟ್ಯಾಂಡಿಂಗ್ ಕ್ಲೈಮ್ ಕರೆಂಟ್ ಇಯರ್ ಇದೆಯಾ? ಎಷ್ಟು? 2018. ರೀಇನ್ಶೂರೆನ್ಸ್ ಅಕ್ಸೆಪ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ, ಕಮಿಷನ್ ಬರುತ್ತಾ? ಇಲ್ಲ ಸರ್, 4%.
ನಾವು ಅವ್ರಿಗೆ ಕೊಡಬೇಕು. ದಟ್ ಈಸ್ ಎನ್ ಎಕ್ಸ್ಪೆನ್ಸ್ ಫಾರ್ ಮೀ. ಅದಕ್ಕೆ ನಾನು ಏನ್ ಮಾಡ್ಕೊತಾ ಇದೀನಿ, ನಾನು ಎಕ್ಸ್ಪೆನ್ಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ವೆನ್ ರೀಇನ್ಶೂರೆನ್ಸ್ ಸೀಡೆಡ್, ನಮಗೆ ಕಮಿಷನ್ ಬಂದ್ಬಿಡುತ್ತೆ ಬೇರೆ ಕಂಪ್ನಿ ಬಿ ಕಂಪ್ನಿ ಕೊಟ್ಟ ತಕ್ಷಣ. ಅದಕ್ಕೋಸ್ಕರ ನಾನು ಏನ್ ಮಾಡ್ತಾ ಇದ್ದೀನಿ, ಅರ್ಥ ಆಗ್ತಾ ಇದೆಯಾ? ಸೊ ವಾಟ್ ವುಡ್ ಬಿ ದ ಅಮೌಂಟ್? ನೆಕ್ಸ್ಟ್ ಇನ್ನೊಂದೇ ಒಂದು ಶೆಡ್ಯೂಲ್ ಉಳಿದಿದೆ, ಆಪರೇಟಿಂಗ್ ಎಕ್ಸ್ಪೆನ್ಸ್. ಆ ತರ ಟ್ರಾನ್ಸಾಕ್ಷನ್ ಏನಾದ್ರು ಕೊಟ್ಟಿದ್ದಾರಾ? ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಕೊಟ್ಟಿದ್ದಾರಾ? ಎಷ್ಟಿದೆ ಅಮೌಂಟ್? ಇನ್ನೇನಾದ್ರು ಕೊಟ್ಟಿದ್ದಾರೆ? ಯಾಕೆ ನೀವು ಬರ್ಕೋತಾ ಇದೀನಿ ಅಂತ ಗೊತ್ತಾಯ್ತಾ? ಎಷ್ಟು? 21,000. ಇಡೀ ಬಿನ ಟೋಟಲ್ ಮಾಡ್ಕೋಬೇಕು. ಇದನ್ನ ಬಿ ಅಂತ ಕರೀತಾರೆ, ನಮ್ಮ ಕಂಪ್ನಿಗೆ ಎಷ್ಟು ಖರ್ಚಾಗಿದೆ ಅನ್ನೋದು ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಎಷ್ಟು? ಹಾಗಾಗಿ ನಮ್ಮ ಕಂಪ್ನಿಗೆ ಎಷ್ಟಿದೆ ಇನ್ಕಮ್? 38,000. This is the operating profit. We call it as operating profit. Profit from fire insurance. Summary ಮಾಡ್ತೀನಿ. ಇಡೀ ಲೆಕ್ಕದಲ್ಲಿ 15 ಟ್ರಾನ್ಸಾಕ್ಷನ್ ಕೊಟ್ಟಿದ್ದಾರೆ. ಆ 15 ಟ್ರಾನ್ಸಾಕ್ಷನ್ ನ ನೋಡಿದ ತಕ್ಷಣ ನೀವು ಈ ಟ್ರಾನ್ಸಾಕ್ಷನ್ ಈ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಫಸ್ಟ್ ನೀವು ನೋಡ್ಕೋಬೇಕಾಗಿದ್ದು ಆ ಟ್ರಾನ್ಸಾಕ್ಷನ್ ಇನ್ಕಮ್ ಎಕ್ಸ್ಪೆಂಡಿಚರ್ ಅಂತ. ಅರ್ಥ ಆಗ್ತಾ ಇದೆಯಾ? ಇನ್ಕಮ್ ಟ್ರಾನ್ಸಾಕ್ಷನ್ ಆಗ್ತಿದ್ರೆ ಒಂದು ಈ ರೆವಿನ್ಯೂ ಅಕೌಂಟಿನ ಮೊದಲನೇ ಭಾಗದಲ್ಲಿ ಬಂದ್ಬಿಡುತ್ತೆ, ಅದು ಶೆಡ್ಯೂಲ್ 1 ಒಳಗೆ ಬರಬೇಕು. ಆ ಶೆಡ್ಯೂಲ್ 1 ಒಳಗೆ ಬಂದಿಲ್ಲ ಅಂದ್ರೆ ಅದೇನಾಗಿರುತ್ತೆ? ಅದರ್ ಇನ್ಕಮ್. ಅದಕ್ಕೆ ಎಕ್ಸಾಂಪಲ್ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಗ್ರಾಸ್ ಅಂತ ಕೊಟ್ಟಿರ್ತಾರೆ. ಅದು ನಮಗೆ ಬೇರೆ ಮೂಲದಿಂದ ಬಂದಿರೋ ಸೋರ್ಸಿಂದ ಬಂದಿರೋ ಅಂತ. ಅವಾಗ ಇನ್ನೇನಂತ ಬರ್ಕೊತೀನಿ ನಾನು, ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಗ್ರಾಸ್ ಅಂತ ಬರ್ಕೊಂಡು ಆ್ಯಡ್ ಮಾಡ್ತೀನಿ. ಅಂದ್ರೆ ಇಡೀ ಕಂಪ್ನಿಯ ಎಲ್ಲ ಇನ್ಕಮ್ ಇಲ್ಲಿ ಬರ್ಕೊಡ್ತೀನಿ. ಅರ್ಥಕ್ಕಿದೆಯಾ? ಅದು ಶೆಡ್ಯೂಲ್ 1. ಅದೆಲ್ಲ ಆದ್ಮೇಲೆ ಮತ್ತೆ ಟ್ರಾನ್ಸಾಕ್ಷನ್ಗಳನ್ನ ಕೊಟ್ಟಿರ್ತಾರೆ. 15 ಟ್ರಾನ್ಸಾಕ್ಷನ್ ಒಂದೇ ಒಂದು ಟ್ರಾನ್ಸಾಕ್ಷನ್ ಮಾತ್ರ ಕೊಟ್ಟಿರೋದು ಇನ್ಕಮಿಗೆ ಸಂಬಂಧಪಟ್ಟಂತ ಅಂದ್ಕೊಂಡಿದ್ದೀರಾ? ಆದ್ರೆ ಇಲ್ಲಿ ನೋಡಿ, ರೀಇನ್ಶೂರೆನ್ಸ್, ಸೀಡೆಡ್ ಮತ್ತೆ ಅಡ್ಜಸ್ಟ್ಮೆಂಟ್, ಈ ಮೂರು ಟ್ರಾನ್ಸಾಕ್ಷನ್ ಎಲ್ಲಕ್ಕೆ ಸಂಬಂಧಪಟ್ಟಿದ್ದು ಇನ್ಕಮಿಗೆ ಸಂಬಂಧಪಟ್ಟಿದ್ದು, ಇನ್ಕಮ್ ಅಲ್ಲಿ ಆಗಿರುವಂತಹ ಅಡ್ಜಸ್ಟ್ಮೆಂಟ್ಗಳಿಗೆ ಸಂಬಂಧಪಟ್ಟಿದ್ದು. ಹಂಗಾಗಿ ನೀವು ಟ್ರಾನ್ಸಾಕ್ಷನ್ಗಳನ್ನ ನೋಡಿದಾಗ, ಅಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಅನ್ನ ನೋಡಿದಾಗ ನೀವು ಶೆಡ್ಯೂಲ್ 1 ಸಂಬಂಧಪಟ್ಟಿದ್ದಾದ್ರೆ ಅದ್ರ ಮುಂದೆ ಏನಂತ ಬರ್ಕೊಳ್ತಾವೆ ಬರ್ಕೊಡ್ತೀವಿ. ಅದರ್ ಇನ್ಕಮ್ ಅಂತ ಗೊತ್ತಾಗುತ್ತೆ ಅಂತ ತಿಳ್ಕೊಳ್ಳಿ. ಅವಾಗ ಅದನ್ನ ಎಲ್ಲಿ ಬರ್ಕೊತೀರಾ? ರೆವಿನ್ಯೂ ಅಕೌಂಟ್. ಏನಂತ ಬರ್ಕೊತೀರಾ? ಆರ್ ಎ ಅಂತ ಬರ್ಕೊಡ್ತೀವಿ. ಆರ್ ಎ ಅಂತ ಬರ್ಕೊಂಡು ಐ ಅಂತ ಬರ್ಕೊಂಡು ಇನ್ಕಮ್ ಅಂತ ಆಗುತ್ತೆ. ಸೊ ಅದಷ್ಟು ಇಲ್ಲಿ ಬರುತ್ತೆ. ಅದಷ್ಟು ಆದ್ಮೇಲೆ ಬೇರೆ ಬೇರೆ ಟ್ರಾನ್ಸಾಕ್ಷನ್ ಹೊಂದಿರುತ್ತೆ. ಆ ಟ್ರಾನ್ಸಾಕ್ಷನ್ ನ ಬರ್ಕೊಡ್ಬೇಕಾದ್ರೆ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಎಕ್ಸ್ಪೆಂಡಿಚರೇ ಆಗಿದ್ರು ಕೂಡ ಅದನ್ನ ಮತ್ತೆ ಕೆಟಗರೈಸ್ ಮಾಡಬೇಕು. ಕ್ಲೈಂಟ್ಗೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ, ಕಮಿಷನ್ಗೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ, ಅಥವಾ ಆ ಇಡೀ ಬಿಸ್ನೆಸ್ ನ ನಡೆಸೋದಕ್ಕೋಸ್ಕರ ಖರ್ಚಾಗ್ತಾ ಇರೋ ಎಕ್ಸ್ಪೆಂಡಿಚರ, ಅದು ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ನೋಡ್ಕೊಳ್ಬೇಕು. ಅದಾದ್ಮೇಲೆ ಆ ಶೆಡ್ಯೂಲ್ಗಳಿಗೆ ಅದನ್ನ ಏನ್ ಮಾಡ್ತಾ ಹೋಗ್ಬೇಕು? ನಾವು ಈಕ್ವೇಟ್ ಮಾಡ್ತಾ ಹೋಗ್ಬೇಕು, ಅಲ್ಲಿ ಅದನ್ನ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಕ್ಲೈಂಟ್ಸ್ ಕೊಟ್ಟಿದ್ದಾರೆ, ರೀಇನ್ಶೂರೆನ್ಸ್ ಕ್ಲೈಂಟ್ಸ್ ರೆಕಮೆಂಡ್ ಕೊಟ್ಟಿದ್ದಾರೆ, ಔಟ್ ಸ್ಟ್ಯಾಂಡಿಂಗ್ ಕ್ಲೈಂಟ್ಸ್ ಕೊಟ್ಟಿದ್ದಾರೆ, ಅದನ್ನ ಆಡ್ ಮಾಡ್ಬೇಕಾ ಲೆಫ್ಟ್ ಮಾಡ್ಬೇಕಾ? ನಿಮಗೆ ನಿಮ್ಗೆ ಇಡೀ ಕಾನ್ಸೆಪ್ಟ್ ಅರ್ಥ ಆಗಬೇಕು. ಇಲ್ಲಿ ರೀಇನ್ಶೂರೆನ್ಸ್ ರೆಕಮೆಂಡ್ ಯಾಕೆ ನಾವು ಲೆಫ್ಟ್ ಮಾಡ್ತಾ ಇದ್ದೀವಿ? ನೋಡಿ, ಎ ಕಂಪ್ನಿ ಬಿ ಕಂಪ್ನಿ ಕೊಟ್ಬಿಟ್ಟಿದ್ದಾರೆ. ಈಗ ಇವ್ರು ಏನಾದ್ರು ಒಂದು ಕ್ಲೈಂಟ್ ಮಾಡಿದ್ರೆ ಎ ಕಂಪ್ನಿ ಕೊಡೋಲ್ಲ, ಯಾವ ಕಂಪ್ನಿ ಕೊಡ್ತಾರೆ? ಬಿ ಕಂಪ್ನಿ ಕೊಡ್ತಾರೆ. ಸೊ ನಮಗೆ ಎಕ್ಸ್ಪೆನ್ಸ್ ಅಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ?
ನೆಕ್ಸ್ಟ್ ಇವೆರಡು ಔಟ್ಸ್ಟ್ಯಾಂಡಿಂಗ್ 2017 ಲೆಕ್ಕ ಮಾಡ್ಬೇಕಾದ್ರೆ ಎಲ್ಲದನ್ನು ಕ್ಲೈಮ್ಸ್ ನಾವು ಪೇ ಮಾಡಿರ್ತೀವಿ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ ಅದು ಎಕ್ಸ್ಪೆನ್ಸ್ ಅಲ್ಲ ಅಂತ. 2018 ಏನಾಗುತ್ತೆ ನಾವು ಪೇ ಮಾಡ್ಬೇಕಾಗಿರೋಣ, ಅದು ನಮಗೆ ಎಕ್ಸ್ಪೆಂಡಿಚರ್. ಅದಕ್ಕೆ ಏನ್ ಮಾಡ್ತಾ ಇದೀನಿ ನಾನು ಆಡ್ ಮಾಡ್ತೀನಿ ಕಮಿಷನ್. ಕಮಿಷನ್ ನಾವು ಏಜೆಂಟ್ಗಳಿಗೆ ಕೊಟ್ಟಿರೋ ಹಣ ಅದನ್ನ ಬರ್ಕೊಡ್ತಾ ಇದೀನಿ. ಅಕ್ಸೆಪ್ಟೆಡ್ ಅಂದ್ರೆ ನಾವು ಅಕ್ಸೆಪ್ಟ್ ಮಾಡಿದಾಗ ನಮಗೆ ಸ್ವಲ್ಪ ಕಮಿಷನ್ ಸಿಗುತ್ತೆ, ಅದಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಆಡ್ ಮಾಡ್ಬೋದು. ಕರೆಕ್ಟ್ ಆನೆ ಏನು ಅಕ್ಸೆಪ್ಟ್ ನಾವು ಮಾಡಿದಾಗ ನಮಗೆ ಎಕ್ಸ್ಪೆನ್ಸ್ ಆಗುತ್ತೋ ಇನ್ಕಮ್ ಆಗುತ್ತೋ? ಎಕ್ಸ್ಪೆನ್ಸ್. ಯಾಕೆ? ವಿ ಹ್ಯಾವ್ ಟು ಪೇ ದ ಕಮಿಷನ್. ಸೊ ಅದಕ್ಕೋಸ್ಕರ ನಾನು ಎಕ್ಸ್ಪೆನ್ಸ್ ಆಗುತ್ತೆ ಆಡ್ ಮಾಡ್ತಾ ಇದ್ದೀನಿ. ರೀ ಇನ್ಸೂರೆನ್ಸ್ ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಅವಾಗ ನಮಗೆ ಏನು ಅನ್ನೋದು ಬಂದ ಇನ್ಕಮ್, ಅದು ಎಕ್ಸ್ಪೆನ್ಸ್ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದೀನಿ, ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಬೇರೆ ಏನೇನೆಲ್ಲ ಇದರ ಖರ್ಚಿದೆ ಅದನ್ನ ಆಡ್ ಮಾಡಿಕೊಂಡು ಶೆಡ್ಯೂಲ್ ಫಾಲೋ ಮಾಡ್ಬೋದು. ಓವರ್ ಆಲ್ ಇಷ್ಟೇ ಲೆಕ್ಕ. ಇದು ಎಕ್ಸಾಂಪಲ್ ಕೊಟ್ಟಿರೋದು ರೀಸೆಂಟ್ ಟೈಮ್ಸ್ ಅಲ್ಲಿ ಎಲ್ಲ ಲೆಕ್ಕ ಇಷ್ಟೇ ಇರುತ್ತೆ. ಜನರಲ್ ಇನ್ಶೂರೆನ್ಸ್ ಸಿಂಪಲ್ ಎಲ್ಲ ಕ್ವಶನ್ ಗೂಗಲ್ ಬರೋದು ಇಷ್ಟೇ ಲೆಕ್ಕ. ನಾನು ಏನು ಬೇರೆ ಬೇರೆ ಲೆಕ್ಕ ಮಾಡಿಸ್ತಾ ಇದ್ದೀನಿ ಅದೆಲ್ಲ ನಿಮಗೆ ತಿಳ್ಕೊಳ್ಳೋದಕ್ಕೋಸ್ಕರ.